ಡಿಯರ್ ಸ್ಟೂಡೆಂಟ್ಸ್, ಪ್ರತಿ ವರ್ಷದಂತೆ ಈ ವರ್ಷನೂ ಕಾಲೇಜ್ ಫೆಸ್ಟ್ ನಡೆಸಬೇಕು ಅಂತ ಆಡಳಿತ ಮಂಡಳಿ ತೀರ್ಮಾನಿಸಿದೆ. ಈ ಫೆಸ್ಟ್ ನ ಕೋಆರ್ಡಿನೇಟರ್ ಆಗಿ ಪ್ರೊಫೆಸರ್ ಜನಾರ್ದನ್ ಅವ್ರನ್ನ ನೇಮಿಸಿದೀವಿ. ಅವ್ರು ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಎಸ್ ಸರ್, ಎಂದಿನಂತೆ ಈ ವರ್ಷ ಕೂಡ ನಮ್ಮ ಕಾಲೇಜ್ ಫೆಸ್ಟಿವಲ್ ಅರೇಂಜ್ ಮಾಡುವ ಬಗ್ಗೆ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದೀವಿ. ಅದಕ್ಕಿಂತ ಮುಂಚಿತವಾಗಿ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯೋದಿಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು. ಇನ್ನೇನು ಫೇಲ್ಯೂರ್ ಆಗ್ಬೇಕು ಅಂತ ನಾವೆಲ್ಲ ಕೈ ಜೋಡಿಸ್ತಿರೋದು? ಲೋ ತಲೆ ಹರಟೆ, ಮಾತಾಡದೆ ಸುಮ್ಮನೆ ಕೂತ್ಕೊಳ. ಸರ್, ಏನೇನು ಪರ್ಫಾರ್ಮ್ ಮಾಡ್ಬೋದು? ಪ್ರೋಗ್ರಾಮ್ ಐಟಮ್ ಲಿಸ್ಟ್ನ ನಾಳೆ ನೋಟಿಸ್ ಬೋರ್ಡಲ್ಲಿ ಹಾಕ್ತೀವಿ. ಪ್ರೋಗ್ರಾಮ್ನ ನೀವೇ ಸೆಲೆಕ್ಟ್ ಮಾಡ್ಕೋಬೇಕು. ಸರ್, ಎಸ್, ಐಟಮ್ ಸಾಂಗ್ ಮಾಡ್ಬಿಟ್ರೆ ಹೇಗೆ? ಸರ್, ಐಟಮ್ ಸಾಂಗ್ ಮಾಡೋದಿಕ್ಕೆ ನೀನೇನು ಮಲ್ಲಿಕಾ ಶರಾವತ್ತ ಇಲ್ಲ ವೀಣಾ ಮಲ್ಲಿಕಾನ? ಎರಡು ಅಲ್ವಾ? ಸರ್, ಸೋಲೋ ಪರ್ಫಾರ್ಮೆನ್ಸ್ ಮಾಡ್ಬೋದಾ? ಹುಡುಗಿರು ಯಾವಾಗ್ಲೂ ಸೋಲೋ ಪರ್ಫಾರ್ಮೆನ್ಸ್ ಮಾಡೋದು ಸರ್, ನಾವು ಹುಡುಗರು ಗೆಲ್ಲೋ ಪರ್ಫಾರ್ಮೆನ್ಸ್ ಮಾಡ್ತೀವಿ, ನಾವೇ ಗೆಲ್ಲೋದು. ಸೋಲೋಗೂ ಸೋಲಿಗೂ ವ್ಯತ್ಯಾಸನೇ ಗೊತ್ತಿಲ್ವಲ್ಲೋ ಅವಿವೇಕಿ. ಏನ್ ಪ್ರೋಗ್ರಾಮ್ ಕೊಡ್ತೀಯ ಅಮ್ಮ? ಸರ್, ಅದು ಸರ್ಪ್ರೈಸ್. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮನ ಎಲ್ರೂ ಸೇರಿ ಯಶಸ್ವಿಗೊಳಿಸ್ಬೇಕು. ಓಕೆ ಓಕೆ, ಎಲ್ರು ಹೊರಡಿ ಮನೆಗ. ಅಲ್ಲ, ಕ್ಲಾಸ್ಗೆ. ಓಕೆ ಸರ್. ಸರ್, ಲೋ ಮಗ, ಕಾಲೇಜ್ ಫೆಸ್ಟ್ಗೆ ಏನ್ ರೆಡಿ ಮಾಡ್ಕೋತೀಯಾ? ಅದೆಲ್ಲ ಸಸ್ಪೆನ್ಸ್ ಮಗ. ಓ, ಏನ್ ದೊಡ್ಡ ಆಲ್ಫಾ ರೆಡಿಸ್ಕ ಡೈರೆಕ್ಟರ್ ನೀನು? ಹಾಯ್ ವೆಂಕಿ. ಹಾಯ್. ಎಲ್ಲೋಗ್ತಿದ್ಯೋ? ನಾನು ಆ ಕಡೆ ಇರ್ತೀನಿ, ಬಾರೋ. ನಾನು ಬರ್ತೀನಿ ಮಗ. ಒಂದ್ ನಿಮಿಷ. ಕಾಲೇಜ್ ಫೆಸ್ಟ್ಗೆ ನಾನು ನೀನು ಡ್ಯುಯೆಟ್ ಸಾಂಗ್ಗೆ ಡ್ಯಾನ್ಸ್ ಮಾಡೋಣ. ಡ್ಯುಯೆಟ್ ಸಾಂಗ್ ನಿನ್ ಜೊತೆ ಅಲ್ಲ, ಅಪ್ಪಿ ತಪ್ಪಿ ರಾಂಗ್ ಸ್ಟೆಪ್ ಹಾಕ್ಬಿಟ್ರೆ ಡ್ಯುಯೆಟ್ ಸಾಂಗ್ ಹೋಗಿ ಡಂಕಣಕ ಡಂಕಣಕ ಅಂತ ನನ್ನ ಡೆತ್ ಸಾಂಗ್ ಆಗ್ಬಿಡುತ್ತೆ. ಬೇಡ. ಸಾರಿ ಕಣೋ, ಅವತ್ತು ನೀನು ನನ್ನ ಬಗ್ಗೆ ಕೇಳಿದ್ರೆ ಪರವಾಗಿರ್ಲಿಲ್ಲ, ಆದ್ರೆ ನನ್ನ ಹತ್ರನೇ ಬಂದು ಬೇರೆ ಹುಡುಗಿ ಬಗ್ಗೆ ಕೇಳಿದ್ರೆ ಕೋಪ ಬರದೇ ಇರತ್ತಾ? ಅಮ್ಮ ತಾಯೇ, ಬೇರೆ ಹುಡುಗಿ ಬಗ್ಗೆ ಕೇಳಲಿಲ್ಲ, ನಿನ್ನ ಫ್ರೆಂಡ್ ಅರುಂಧತಿಗೆ ಡ್ರಾಪ್ ಹಾಕಕ್ ಬರ್ತಾನಲ್ಲ, ಅವ್ನು ಯಾರು ಅಂತ ಕೇಳಿದೆ ಅಷ್ಟೇ. ಅವ್ನು ಕಟ್ಕೊಂಡು ನಿನಗೇನಾಗಬೇಕು? ಏನಿಲ್ಲ, ಅವಾಗವಾಗ ಬಂದು ಶೋ ಕೊಟ್ಬಿಟ್ಟು ಹೋಗ್ತಾನಲ್ಲ, ಅದಕ್ಕೆ ಕೇಳಿದೆ. ಸರಿ, ಕೇಳಿ ಹೇಳ್ತೀನಿ. ಫಸ್ಟು ಯಾವ ಸಾಂಗ್ ಡ್ಯಾನ್ಸ್ ಮಾಡೋಣ? ಸ್ವಾಮಿ ದೇವನೆ ಲೋಕಪಾಲನೆ ತೇ ನಮೋಸ್ತು ನಮೋಸ್ತು ತೇ ನಮೋಸ್ತು ನಮೋಸ್ತು ತೇ. ಯಾಕೆ ಇದು ಡ್ಯುಯೆಟ್ ಸಾಂಗ? ಸಾಂಗ್ ನ ನಾನೇ ಸೆಲೆಕ್ಟ್ ಮಾಡ್ತೀನಿ. ಟೇಸ್ಟ್ಲೆಸ್ ಫೆಲೋ. ಹೌದಾ? ಹೋ ಕಣಿ ಕೇಳೋ. ಹೌದಾ? ಹೋಗಿ ರಿಹರ್ಸಲ್ಗೆ ರೆಡಿ ಆಗೋ, ಇಡಿಯಟ್. ಇಲ್ಲೇ ಹೊಡಿತಾವಳೆ, ಇನ್ ರಿಹರ್ಸಲ್ ಅಲ್ಲಿ ಎಲ್ಲೆಲ್ಲಿ ಹೊಡಿತಾಳೋ ಏನೋ. ಮಗ ಮಗ.